ಆಂಧ್ರದ ಗಡಿ ಭಾಗದಲ್ಲಿ ಹುಟ್ಟಿ ನಾನು ಕನ್ನಡದ ಕಂದನಾಗಿ ಬದುಕಿ ಕನ್ನಡಕ್ಕೋಸ್ಕರ ಕನ್ನಡದ ಉಸಿರನ್ನು ಉಳಿಸಲು ನಾನು ಸದಾ ಸಿದ್ಧ ಎಂದು ಹೇಳಿದ ಕವಿ ಕವನ ಸಂಕಲನ ಹಾಗೂ ತಾಯಿಯ ಋಣ ಎಂಬ ಪುಸ್ತಕ ಬಿಡುಗಡೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ನಂಬಿಹಳ್ಳಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕನ್ನಡಕ್ಕಿಂತ ಹೆಚ್ಚು ತೆಲುಗು ಭಾಷೆ ಮಾತನಾಡುವವರು ಹೆಚ್ಚು. ಅಂತಹ ಪ್ರದೇಶದಲ್ಲಿ ಇರುವ ನಂಬಿಹಳ್ಳಿ ಗ್ರಾಮದ ವೆಂಕಟೇಶ್ ಅವರು, ಕವಿತ್ವವನ್ನು ಹೊಂದಿದ ವೆಂಕಟೇಶ್ ಅವರು ತಾಯಿ ಋಣ ಎಂಬ ಪುಸ್ತಕವನ್ನ ಬರೆಯುವುದನ್ನ ಕಂಡು ಗ್ರಾಮಸ್ಥರು ಆಶ್ಚರ್ಯಪಟ್ಟು ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ಳುವ ಸಂಗತಿ ನಡೆದಿದೆ. ಸಾಹಿತ್ಯಕ್ಕೆ ಗಡಿ ಇರುವುದಿಲ್ಲ ಎಂಬುದನ್ನ ಇವರು ಮಾಡಿ ತೋರಿಸಿದ್ದಾರೆ. ತಾಯಿ ಋಣ ಎಂಬ ಹೆಸರು ಯಾಕೆ ಇಡಬೇಕು ಅಂತ ಕೇಳಿದಾಗ ಈ ಮಾತನ್ನ ಹೇಳಿದ್ರು. ಕವಿ ಕಂಡು ಬಿಡಬೇಕಾದ್ರೆ ತಾಯಿಯ ಮುಖ್ಯವೆಂದು ಹೇಳಿದ್ರು. ತಾನು ಶಿಕ್ಷಕನಾಗಿ ನಂತರ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಕವನವನ್ನ ಬರೆಯುವುದು ಅಭ್ಯಾಸ ಮಾಡಿಕೊಂಡೆ. ತನ್ನ ಸ್ನೇಹಿತರ ಜೊತೆ ಹಂಚಿಕೊಂಡೆ. ಅವರ ಪ್ರೋತ್ಸಾಹದಿಂದ ನಾನು 50ಕ್ಕೂ ಹೆಚ್ಚು ಕವನಗಳನ್ನ ಬರೆದಿದ್ದೇನೆ. ಈ ತಾಯಿಯ ಋಣ ಈ ಪುಸ್ತಕದಲ್ಲಿ 25 ಕವನಗಳನ್ನ ಮುದ್ರಿಸಿದ್ದೇನೆ ಎಂದು ತಿಳಿಸಿದ್ರು. ಬಹುಶಃ ಇದು ವೆಂಕಟೇಶ್ ಬರ್ದಿರಲ್ಲ, ಎಲ್ಲಾದ್ರೂ ಕದೀತಾ ಇದಾರ, ಇಲ್ಲ ಅಂದ್ರೆ ಯಾರಾದ್ರೂ ಇವ್ರಿಗೆ ಏನಾದ್ರು ಬರೆದು ಕಳಿಸ್ತಾ ಇದಾರ, ನನಗೆ ಟೋಪಿ ಹಾಕ್ತಾ ಇದಾರ. ಇವು ನನ್ನ ಮನಸ್ಸಲ್ಲಿ ಬಂದಂತ ಒಂದು ಭಾವನೆಗಳು. ಫಸ್ಟ್ ತೋರಿಸ್ಲಿ ಆಮೇಲೆ ಎಲ್ರಿಗೂ. ಮಾತಾಪಿತೃಗಳು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇರೋದು ಮತ್ತು ಇಡೀ ವೇದಿಕೆ ಆ ಪುಸ್ತಕ. ನಾನು ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡೋಕ್ಕೆ ನಂಬಿಣೆಯಿಂದ ನಾನು ಬೆಂಗಳೂರಿಗೆ ಹೋಗುವಾಗ ಈ ರವಿ ಬೆಳಗೆರೆ ಮತ್ತು ಅಗ್ನಿಶ್ರೀಧರ ಅವರ ಒಂದು ವ್ಯಕ್ತಿತ್ವ ಮತ್ತು ಬರಗಳನ್ನು ನಾನು ಓದಿ ಪ್ರತಿಯೊಬ್ಬರಲ್ಲೂ ತನ್ನದೇ ಆದಂಥ ಒಂದು ಜ್ಞಾನವನ್ನು ಐತೆ ಅಂತ ನಾವು ಅರ್ಥಕೊಂಡು ನಾನು ಕೆಲವೊಂದು ಕವನಗಳನ್ನು ಬರೆದೆ. ಆ ಒಂದು ಕವನಗಳನ್ನು ನಾನು ಕವನಗಳನ್ನು ಪ್ರಸಾರ ಮಾಡಬೇಕಾದ್ರೆ ನಮ್ಗೆ ಮುಜುಗರ ಅಂತ ಒಂದು ನನ್ನ ಪ್ರಾಣ ಸ್ನೇಹಿತನಾದಂಥ ನಮ್ಮ ಗೋಪಿನಾಥ್ ಸರ್ ಅವರಿಗೆ ಇನ್ಫೋನ್ ಮಾಡಿದಾಗ ಅವರು ಸಹ ನನ್ನಲ್ಲಿ ಒಂದು ಉತ್ಸಾಹ ತುಂಬಿ ಪ್ರೋತ್ಸಾಹ ತುಂಬಿ ಹಾಗೂ ನನಗೆ ಮಾರ್ಗದರ್ಶಕರಾಗಿ ಎಲ್ಲರೂ ಸೇರಿ ಈ ಒಂದು ಕವನಗಳನ್ನು ರೂಪಿಸಲು ಮತ್ತು ಈ ಒಂದು ಕಾರ್ಯಕ್ರಮ ನಡೆಸಲು ಭಾಳ ಒಂದು ಆತ್ಮೀಯವಾಗಿ ನನಗೆ ಸರ್ ತಾಯಿಯ ಋಣ ಅಂತ ಒಂದು ಶೀರ್ಷಿಕೆಯನ್ನು ನಾನು ಅದು ಯಾಕೆ ಸರ್ ಅದೇ ಸರ್ ಅದು ತಾಯಿ ಋಣ ಇಡಬೇಕು, ಇನ್ನು ತಾಯಿಗಿಂತ ದೇವ್ರು ಯಾರು ಇಲ್ಲ ಅಲ್ಲ ಸರ್, ಅದರಿಂದ ನಾನು ತಾಯಿ ಋಣ ಅಂತ ಒಂದು ಶೀರ್ಷಿಕೆ. ಯಾವ ವರ್ಷದಿಂದ ಆರಂಭ ಮಾಡಿದ್ರಿ ಸರ್? ಎಲ್ಲ ಒಂದು 6 ತಿಂಗಳಿಂದ ನಾನು ಇದು ಮಾಡಿದ್ದೀನಿ. ಈಗ ಕವನಗಳನ್ನು ಬರ್ತಿದ್ದೀರಾ ತಾವು ಸರ್? ಇವಾಗ ಈ ಒಂದು ಪುಸ್ತಕದಲ್ಲಿ 25 ಕವನಗಳನ್ನು ನಾನು ಹಾಕಿದ್ದೀನಿ, ಇನ್ನು ಒಂದು 50 ಕವನಗಳವರೆಗೂ ನಾನು ಬರೆದಿದ್ದೀನಿ ಸರ್. ಎಷ್ಟು ಕವನಗಳನ್ನು ಯಾವಾಗ ಆರಂಭ ಮಾಡಿದ್ರಿ, ಎಲ್ಲಿಗೆ ಅಂತ್ಯ ಮಾಡಿದ್ರಿ ಈ ಪುಸ್ತಕ ಸರ್? ಅಂತ್ಯ ಏನಿಲ್ಲ. ಅಲ್ಲ ಅಲ್ಲ, ಈ ಬುಕ್ಕಿಗೆ ಮಾತ್ರ ಈ ಬುಕ್ಕಿಗೆ ಮಾತ್ರ ಈ ಪುಸ್ತಕಕ್ಕೆ ಈ ತಾಯಿ ಋಣ ಒಂದು ಪ್ರಾರಂಭದಿಂದ ಈ 25 ಕವನವರೆಗೂ ನಾನು ಈಗ ನಂಬೆಳ್ಳಿನಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಂಬೆಳ್ಳಿ ಕಾರ್ಯಕ್ರಮ ಅಂದರೆ ನಮಗೆ ಸರ್ಕಾರಿ ಬಾಲಕಿಯರ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಗೋಪಿನಾಥ್ ಅವರು ಸಹ ಏನು ಮಾಡೋದು ಕಾರ್ಯಕ್ರಮ ಮಾಡಬೇಕಂದ್ರೆ. ಬಟ್ ಏನಂದರೆ ನನ್ನ ಒಂದು ಸ್ವಂತ ಊರಿನಲ್ಲಿ ಇಲ್ಲಿ ಮೊದಲನೇ ಪುಸ್ತಕ ಅಲ್ಲ, ಇದನ್ನು ಬಿಡುಗಡೆ ಮಾಡಬೇಕಂತ ನಾನು ಈ ಕಾರ್ಯಕ್ರಮ ಇಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ದೇವರೇನೋ ಕರೆಣತ್ವ ಅಂದರೆ ನಾನು ಅಂತಾರಾಷ್ಟ್ರೀಯವರೆಗೂ ಹೋಗೋಕ್ಕೂ ನನಗೆ ಸಿದ್ಧ. ಸುರೇಶ್, ಶ್ರೀನಿವಾಸಪುರ, ಕನ್ನಡ ಟಿವಿ.